1945 ಏಪ್ರಿಲ್ 30 ಮಧ್ಯಾಹ್ನ 3:30. ಇಡೀ ವಿಶ್ವವನ್ನೇ ಅಲುಗಾಡಿಸಿದ ಹಿಟ್ಲರ್ ತಾನೇ ತನ್ನ ಕೈಯಾರೆ ತಲೆಗೆ ಬುಲೆಟ್ ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅಲ್ಲಿಗೆ ಹಿಟ್ಲರ್ನ ಅತಿ ರಕ್ತಸಿಕ್ತ ಚರಿತ್ರೆ ಅಂತ್ಯವಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡ ಕ್ಷಣದಿಂದ ಹಿಡಿದು ಆ ಹಿಂದಿನ 24 ಗಂಟೆಗಳಲ್ಲಿ ನಡೆದಿದ್ದೆಲ್ಲ ಅತಿ ರೋಚಕ ಘಟನೆಗಳು. ತಾನು ಒಬ್ಬನೇ ಆತ್ಮಹತ್ಯೆ ಮಾಡಿಕೊಳ್ಳದೆ ತನ್ನೊಂದಿಗೆ ಇನ್ನೂ 3 ಜೀವವನ್ನ ಪಡೆದುಕೊಂಡಿದ್ದ ಹಿಟ್ಲರ್. ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿ ಈತ ಆ 24 ಗಂಟೆಯಲ್ಲಿ ಏನೇನು ಮಾಡಿದ ಗೊತ್ತಾ? ಅದು 1945 ಏಪ್ರಿಲ್ 29 ಮಧ್ಯಾಹ್ನ 3 ಗಂಟೆ ಹಿಟ್ಲರ್ ಜೊತೆಗಿದ್ದ ತನ್ನಿಷ್ಟದ ನಾಯಿಯ ಕೊನೆಯ ಕ್ಷಣವಾಗಿತ್ತು. ಜರ್ಮನ್ ಶೆಫರ್ಡ್ ತಳಿಯ ಬ್ಲೋಡಿ ಹೆಸರಿನ ನಾಯಿಯನ್ನ ಸೈನ್ಯಕ್ಕೆ ಕೊಟ್ಟು ಸಾಯಿಸಿದ್ದ ಹಿಟ್ಲರ್. ಕಾರಣ ಇಷ್ಟೇ, ತನ್ನ ಮೇಲಿನ ಕೋಪವನ್ನ ತನ್ನ ಶತ್ರು ಸೈನ್ಯ ಈ ನಾಯಿಯ ಮೇಲೆ ತೋರಿಸಿಕೊಳ್ಳಬಾರದು ಅಂತ. ತನ್ನ ಇಷ್ಟದ ಸಾಕು ನಾಯಿಗೆ ತಾನೇ ತನ್ನ ಕೈಯಾರೆ ಸೈನೇಡ್ ನುಂಗಿಸಿ ಕೊಂದು ಬಿಟ್ಟಿದ್ದ. ಬ್ಲೋಡಿಯನ್ನ ಹಿಟ್ಲರ್ ಎಷ್ಟು ಇಷ್ಟಪಡುತ್ತಿದ್ದ ಅಂದ್ರೆ ತನ್ನ ಮಗುವಂತೆ ಅದನ್ನ ಸಾಕಿ ಬೆಳೆಸಿದ್ದ. ಇದಿಷ್ಟೇ ಅಲ್ಲದೆ ತನ್ನ ಬಳಿ ಇದ್ದ ಉಲ್ಫ್ ಹಾಗೂ ಅದರ 4 ಮರಿಗಳನ್ನ ಗಾರ್ಡನ್ ನಲ್ಲಿ ಹತ್ಯೆ ಮಾಡಿದ್ದ. ಈ ಪ್ರಾಣಿಗಳನ್ನ ಯಾಕೆ ಕೊಂದ ಅಂತ ಅನ್ನೋದರ ಹಿಂದಿನ ಉದ್ದೇಶ ನಿಮಗೆ ಅರ್ಥವಾಯಿತು ಅಂತ ಅಂದುಕೊಳ್ಳುತ್ತೇನೆ. ಆದರೆ ಸಾಯೋ ಕೆಲ ಗಂಟೆಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ತನ್ನ ಪತ್ನಿ ಈವಾಳನ್ನು ಕೂಡ ಹಿಟ್ಲರ್ ಕೊಲೆ ಮಾಡಿದ್ದು ಯಾಕೆ? ಇದರ ಬಗ್ಗೆ ತಿಳ್ಕೊಳ್ಳಬೇಕು ಅಂದ್ರೆ ಈ ಹಿಂದಿನ ದಿನ ಅಂದ್ರೆ ಏಪ್ರಿಲ್ 29 ರ ರಾತ್ರಿಯಲ್ಲಿ ನಡೆದ ಘಟನೆ ಇಲ್ಲಿ ಹೇಳಲೇಬೇಕು. ಈವಾ ಬ್ರೌನ್ ಹಿಟ್ಲರ್ ಅನ್ನ ಮೊದಲಿಗೆ ಭೇಟಿಯಾಗಿದ್ದು 1929 ರಲ್ಲಿ. ಆಗ ಈಕೆಗೆ ಕೇವಲ 17 ವರ್ಷ. ಈಕೆ ನಾಜಿ ಪಾರ್ಟಿಯ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿದ್ಲು. ಹಿಟ್ಲರ್ಗಿಂತ 23 ವರ್ಷ ಚಿಕ್ಕವಳಾಗಿದ್ಲು. ಈ ಇಬ್ಬರ ನಡುವಿನ ಸ್ನೇಹ ಆಲ್ಮೋಸ್ಟ್ 16 ವರ್ಷಗಳದ್ದು. ಹಿಟ್ಲರ್ ಈಕೆಯೊಂದಿಗೆ ತನ್ನ ಸಂಬಂಧವನ್ನ ಜರ್ಮನ್ ಜನರಿಂದ ಗೌಪ್ಯವಾಗಿಡಲು ಇಷ್ಟಪಡುತ್ತಿದ್ದ. ಹೀಗಾಗಿ ತಾನಿದ್ದ ಬಂಕರ್ನಲ್ಲಿ ಇಬ್ಬರ ವಾಸ. ಬಂಕರ್ನಲ್ಲೇ ಇದ್ದರೂ ಇಬ್ಬರದ್ದು ಬೇರೆ ಬೇರೆ ರೂಮ್ ಆಗಿತ್ತು. ಇದಿಷ್ಟು ಈ ಇಬ್ಬರ ನಡುವಿನ ಚಿಕ್ಕ ವಿವರಣೆ. ಮತ್ತೆ ಈಗ 29 ಏಪ್ರಿಲ್ ರಾತ್ರಿ 12 ಗಂಟೆ ಸಮಯಕ್ಕೆ ವಾಪಸ್ ಬರೋಣ. ಅಂದ್ರೆ ಹಿಟ್ಲರ್ ಈವಾಳ ಜೊತೆಗೆ ಪ್ರಾಣತ್ಯಾಗ ಮಾಡೋ ಒಂದು ದಿನ ಮುಂಚೆ. ಅಂದು ಈವಾ ಹಿಟ್ಲರ್ ಇಷ್ಟಪಡುತ್ತಿದ್ದ ಕಪ್ಪು ಬಣ್ಣದ ಡ್ರೆಸ್, ಡೈಮಂಡ್ ವಾಚ್, ನೆಕ್ಲೆಸ್ ಎಲ್ಲವನ್ನು ಹಾಕಿಕೊಂಡು ರೆಡಿಯಾಗಿತ್ತು. ಯಾಕೆ ಅಂದ್ರೆ ತನ್ನ 16 ವರ್ಷದ ಗೆಳೆಯನ ಜೊತೆಗೆ ಇನ್ನೇನು 1 ಗಂಟೆಯಲ್ಲಿ ಆಕೆಯ ಮದುವೆ ನಡೆಯಬೇಕಿತ್ತು. ಹಲವು ಬಾರಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡಿದ್ರು ಹಿಟ್ಲರ್ ಈವಾಳ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದ್ದ. ಆದರೆ ತಾನು ಸಾಯೋ ಒಂದು ದಿನ ಮೊದಲು ತನ್ನ ಆಕೆಯನ್ನ ವಿವಾಹವಾಗಿದ್ದ. ತಾನಿದ್ದ ಬಂಕರ್ನಲ್ಲಿ ತನ್ನ ಜೊತೆಗಿದ್ದ ಆರ್ಮಿ ಆಫೀಸರ್ಗಳ ಸಮ್ಮುಖದಲ್ಲಿ ಈ ವಿವಾಹ ನಡೆದಿತ್ತು. ಅಂದು ಎಲ್ಲರೂ ಪಾರ್ಟಿ ಮಾಡಿದ್ರು, ಶಾಂಪಿಯನ್ ಹೀರಿದ್ರು. ಆದರೆ ಹಿಟ್ಲರ್ ಒಬ್ಬನ್ನ ಬಿಟ್ಟು, ಯಾಕೆ ಅಂದ್ರೆ ಸಾಯೋದಕ್ಕೂ ಮೊದಲು ಹಿಟ್ಲರ್ ವಿಲ್ ಅನ್ನ ಓದಬೇಕಿತ್ತು. ತಾನು ಸತ್ತ ನಂತರ ತನ್ನ ಹಾಗೂ ತನ್ನ ಪತ್ನಿಯ ದೇಹವನ್ನ ಏನು ಮಾಡಬೇಕು ಅನ್ನೋದನ್ನೆಲ್ಲ ಅವನೇ ಹೇಳಿದ್ದ. ಪಾರ್ಟಿಯನ್ನ ಮುಗಿಸಿ ಇಬ್ರು ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ ರೂಮ್ ಸೇರಿದ್ರು. ರೂಮ್ಗೆ ಹೊರಟ ಹಿಟ್ಲರ್ 2 ಗನ್ ಜೊತೆ 2 ಸೈನೈಡ್ ಟ್ಯಾಬ್ಲೆಟ್ಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಿದ್ದ. ಸೈನೈಡ್ ವರ್ಕ್ ಆಗಿಲ್ಲ ಅಂದ್ರೆ, ಅಥವಾ ಒಂದು ಗನ್ ಜಾಮ್ ಆದ್ರೆ ಮತ್ತೊಂದು ಗನ್, ಅಥವಾ ಸೈನೈಡ್ ಬಳಸಲು ತೀರ್ಮಾನ ಮಾಡಿದ್ದ. ಜೀವನದಲ್ಲಿ ಮೊದಲ ಬಾರಿಗೆ ಗಂಡ ಹೆಂಡತಿಯಾಗಿ ಈ ಇಬ್ರು ಒಂದೇ ರೂಮ್ ಸೇರಿದ್ರು. ಬೆಳಿಗ್ಗೆ 6 ಗಂಟೆ ಸಮಯಕ್ಕೆ ರಷ್ಯನ್ ಫೋರ್ಸ್ ರೀಚ್ ಸ್ಟ್ರಾಗನ್ನ ಆಕ್ರಮಣ ಮಾಡಿದ ವಿಚಾರ ಹಿಟ್ಲರ್ಗೆ ತಿಳಿಯಿತು. ಇನ್ನೇನು ಕೆಲ ಸಮಯದಲ್ಲೇ ತನ್ನ ಬಂಕರ್ನ ಮೇಲೆ ದಾಳಿ ಮಾಡಬೇಕಿರೋ ಮುನ್ಸೂಚನೆ ಅವನಿಗಿತ್ತು. ಹೀಗಾಗಿ ದಾಳಿಯ ಬಗ್ಗೆ ತಿಳಿದ ಹಿಟ್ಲರ್ ತನ್ನ ಆಫೀಸರ್ಗೆ ಹೇಳಿದ್ದು ಒಂದೇ ಮಾತು, ತನ್ನ ದೇಹ ಅವರಿಗೆ ಸಿಗಬಾರದು, ನಾನು ಅವರಿಗೆ ಹೆದರಿ ಓಡ್ ಹೋಗೋದು ಅಥವಾ ಹೇಡಿಯಂತೆ ಸೆರೆಂಡರ್ ಆಗೋದು ಈತನಿಗೆ ಇಷ್ಟವಿರಲಿಲ್ಲ. ಹೀಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡ ನಂತರ ಅದೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನನ್ನು ಸುಟ್ಟು ಹಾಕುವಂತೆ ಆರ್ಡರ್ ಪಾಸ್ ಮಾಡಿದ್ದ.
ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಇಡೀ ಬಂಕರ್ನಲ್ಲಿ ತನ್ನ ಜೊತೆಗಿದ್ದ ತನಗಾಗಿ ದುಡಿದವರನ್ನೆಲ್ಲ ಕೊನೆಯದಾಗಿ ಭೇಟಿ ಮಾಡಿ ಎಲ್ರಿಗೂ ಕೊನೆಯ ಗುಡ್ ಬೈ ಹೇಳಿದ್ದ. ರೂಮ್ನಲ್ಲೇ ಉಳಿದುಕೊಂಡ ಈವಾ ತಾನೂ ಕೂಡ ಕೊನೆಯದಾಗಿ ಸಿಂಗರಿಸಿಕೊಂಡಿತ್ತು. ಸತ್ತ ನಂತರ ತನ್ನ ದೇಹ ಕುರೂಪವಾಗಿ ಇರಬಾರದು ಎಂಬ ಇಚ್ಛೆ ಅವಳದಾಗಿತ್ತು. ಸಾವಿನಗಳಿಗೆ ಬಂದೇ ಬಿಡಿತು. ಮಧ್ಯಾಹ್ನ 3:30 ಹಿಟ್ಲರ್ ಹಾಗೆ ಈವಾ ಇದ್ದ ರೂಮ್ನಿಂದ ದೊಡ್ಡದಾಗಿ ಬುಲೆಟ್ ಹಾರಿದ ಶಬ್ದ ಕೇಳಿಸಿತು. ರೂಮ್ನ ಒಳಗೆ ಸ್ಮಶಾನ ಮೌನ ಆವರಿಸಿತ್ತು. ಆಚೆ ಇದ್ದ ಆಫೀಸರ್ಗಳೆಲ್ಲ ದಂಗಾಗಿ ಹೋದ್ರು. ರೂಮ್ನ ಡೋರ್ ಓಪನ್ ಮಾಡಿದ್ದ ಹಿಟ್ಲರ್ನ ಸ್ಪೆಷಲ್ ಆಫೀಸರ್ ಲಿಂಚ್ ಅಂಡ್ ಬುರ್ಮನ್ಗೆ ಅಲ್ಲಿ ಕಂಡಿದ್ದು ಹಿಟ್ಲರ್ನ ಹೆಗಲಿಗೆ ಒರಗಿ ಜೀವ ಬಿಟ್ಟ ಈವಾ. ಹಾಗೆ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದ ಹಿಟ್ಲರ್. ಹಿಟ್ಲರ್ನ ಕೊನೆಯ ಆದೇಶದಂತೆ ವೇಗವಾಗಿ ಈ ಇಬ್ಬರ ದೇಹವನ್ನು ಹೊರತಂದು ಒಂದೇ ಬಾರಿಗೆ ಬೆಂಕಿ ಇಟ್ಟು ದಫನ್ ಮಾಡಲಾಯಿತು. ಲೆಕ್ಕವಿಲ್ಲದಷ್ಟು ಜೀವವನ್ನು ಬಲಿ ತೆಗೆದಿದ್ದ ಹಿಟ್ಲರ್ನ ಅಂತ್ಯ ಹೀಗಾಗತ್ತೆ ಅಂತ ಯಾರು ಯೋಚನೆ ಮಾಡಿರಲಿಕ್ಕಿಲ್ಲ, ಸ್ವತಃ ಹಿಟ್ಲರ್ ಕೂಡ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲಾ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ.